ಕೆಳಗಡೆ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಐಕಾನ್ ಅನ್ನು ಒತ್ತಿ ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ವಿಡಿಯೋಗಳ ಅಪ್ಡೇಟ್ಸ್ ನೇರವಾಗಿ ನಿಮಗೆ ತಲುಪುತ್ತವೆ. ಎಲ್ಲರಿಗಿಂತ ಮೊದಲು ಆ ವಿಡಿಯೋಗಳನ್ನು ನೀವು ನೋಡಬಹುದು. Class 8 English Poem 1 Beauty, a poem by Aishu. Hello all, welcome to Navra Shetty Videos. In this class, we are going to learn Class 8 Poem 1st Beauty, a poem by Aishu. ಈ ಪದ್ಯವನ್ನು ಓದುವ ವಿಧಾನ, ಕನ್ನಡದ ಸಾರಾಂಶ ಹಾಗೂ ಹಾಡುವ ವಿಧಾನವನ್ನು ಕೂಡ ಕಲಿಯೋಣ. ಮೊದಲದಾಗಿ ಈ ಕವಿಯತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಪೆನ್ ನೇಮ್ ಎ ಇ ಶೋರ್. ಪೆನ್ ನೇಮ್ ಅಂತಂದರೆ ಕಾವ್ಯನಾಮ. ಇವರ ನಿಜವಾದ ಹೆಸರು, ಒರಿಜಿನಲ್ ಹೆಸರು ಲೂಯಿಸ್ ಅಬೇಟಾ. ಬಾರ್ನ್ September 9, 1926 ನ್ಯೂ ಮೆಕ್ಸಿಕೋ USA ನಲ್ಲಿ ಇವರು ಜನಿಸ್ತಾರೆ. ಡೈಡ್ July 21, 2014 ಅಟ್ ದ ಏಜ್ ಆಫ್ 87. July 21, 2014 ಅಂದರೆ ಅವರಿಗೆ 87 ವಯಸ್ಸಿರಬೇಕಾದ್ರೆ ಇವರು ನಿಧನವನ್ನು ಹೊಂದುತ್ತಾರೆ. ನೇಷನಾಲಿಟಿ ಅಮೇರಿಕನ್ ಇಸ್ಲೇಟಾ ಪ್ಯಾಬ್ಲೋ, ಇವರು ಈ ಭಾಗಕ್ಕೆ ಸೇರಿದವರು. ಅಕ್ಯುಪೇಷನ್ ಆಥರ್, ಪೋಯೆಟ್ ಆ್ಯಂಡ್ ಎಜುಕೇಟರ್. ಅಕ್ಯುಪೇಷನ್ ಅಂದರೆ ಅವರ ವೃತ್ತಿ ಏನು ಅಂತಂದರೆ ಆಥರ್, ಒಬ್ಬ ಬರಹಗಾರರು. ಪೋಯೆಟ್ ಅಂದರೆ ಕವಿಯತ್ರಿ ಮತ್ತು ಎಜುಕೇಟರ್ ಅಂದರೆ ಶಿಕ್ಷಣ ತಜ್ಞೆ. ನೋನ್ ಫಾರ್ ಆಥರ್ ಆಫ್ ಐ ಆಮ್ ಎ ಪ್ಯಾಬ್ಲೋ ಇಂಡಿಯನ್ ಗರ್ಲ್. ಇವರು ಬರೆಯತಕ್ಕಂತಹ ಪ್ರಮುಖ ಬರಹಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಆಧರಣೆಯನ್ನು ಪಡೆದುಕೊಟ್ಟಿರ್ತಕ್ಕಂಥ ಬರಹ ಯಾವುದು ಅಂತಂದರೆ ಐ ಆಮ್ ಎ ಪ್ಯಾಬ್ಲೋ ಇಂಡಿಯನ್ ಗರ್ಲ್ ಅಂತಕ್ಕಂತಹ ಬರಹ ಇವರನ್ನು ಫೇಮಸ್ ಮಾಡಿತು. ಪ್ರೀ ರೀಡಿಂಗ್ ವಾಟ್ ಈಸ್ ಬ್ಯೂಟಿ, ಟ್ರೈ ಟು ಡಿಸ್ಕ್ರೈಬ್ ವಾಟ್ ಬ್ಯೂಟಿ ಈಸ್ ಆರ್ ಲಿಸ್ಟ್ ಸಮ್ ಆಫ್ ದ ಥಿಂಗ್ಸ್ ಯು ಥಿಂಕ್ ಆರ್ ಬ್ಯೂಟಿಫುಲ್. ನಿಮ್ಮ ಪ್ರಕಾರ ಬ್ಯೂಟಿ ಅಂತಂದ್ರೇನು, ಸೌಂದರ್ಯ ಅಂದ್ರೇನು ಅನ್ನೋದನ್ನು ಲಿಸ್ಟ್ ಮಾಡಿ. ನೀವು ಸೌಂದರ್ಯ ಅಂತ ಯಾವುದನ್ನು ಅಂದ್ಕೊಂಡಿದ್ದೀರೋ ಅದರ ಬಗ್ಗೆ ಹೇಳಿ. ಇದು ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ. ಈಗ ಪದ್ಯವನ್ನು ಓದುವುದನ್ನು ಕಲಿಯೋಣ. ನೌ ರೀಡ್ ದ ಪೋಯಮ್. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್, ಕಾರ್ನ್ ಗ್ರೋಯಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್, ವಿಂಡ್ ಸೈಯಿಂಗ್, ರೈನ್ ಫಾಲಿಂಗ್ ಆರ್ ಎ ಸಿಂಗರ್ ಚಾಂಟಿಂಗ್ ಎನಿಥಿಂಗ್ ಇನ್ ಅರ್ನೆಸ್ಟ್. ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್, ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್ ದಟ್ ರಿಪೀಟ್ಸ್ ದೆಮ್ ಸೆಲ್ಫ್ಸ್ ಇನ್ ಯುವರ್ ಡ್ರೀಮ್ಸ್, ಇನ್ ಯುವರ್ ವರ್ಕ್ ಆ್ಯಂಡ್ ಈವನ್ ಇನ್ ಯುವರ್ ರೆಸ್ಟ್. ಈಗ ಈ ಪದ್ಯವನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಬ್ಯೂಟಿ ಈಸ್ ಸೀನ್, ಈ ಒಂದು ಪದ್ಯದಲ್ಲಿ ಕವಿಯತ್ರಿಯವರು ಏನು ಹೇಳೋಕ್ಕೆ ಬಯಸಿದ್ದಾರೆ ಅಂತಂದರೆ ಸೌಂದರ್ಯದ ಅರ್ಥವನ್ನು ವಿವರಿಸಿದ್ದಾರೆ. ಸೌಂದರ್ಯ ಅನ್ನೋದು ಎಲ್ಲಿ ಕಾಣುತ್ತೆ, ಹೇಗಿರುತ್ತೆ ಅನ್ನೋದನ್ನು ಇದರಲ್ಲಿ ಈ ಒಂದು ಪೊಯಮ್ನಲ್ಲಿ ಹೇಳಿದ್ದಾರೆ. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್. ಬ್ಯೂಟಿ ಅಂದರೆ ಸೌಂದರ್ಯ ನಮಗೆ ಎಲ್ಲಿ ಕಾಣುತ್ತೆ ಅಂತಂದರೆ ಸನ್ಲೈಟ್. ಸನ್ಲೈಟ್ ಅಂದರೆ ಸೂರ್ಯನ ಬೆಳಕಿನಲ್ಲಿ ಸೌಂದರ್ಯ ಇರುತ್ತಂತೆ. ಇನ್ ದ ಟ್ರೀಸ್, ದ ಬರ್ಡ್ಸ್, ನೋಡ್ರಿ ಗಿಡ ಮರಗಳಲ್ಲಿ, ಪಕ್ಷಿಗಳಲ್ಲಿ ಸೌಂದರ್ಯ ಅನ್ನೋದು ಅಡಗಿರುತ್ತೆ. ಕಾರ್ನ್ ಗ್ರೋಯಿಂಗ್ ಆ್ಯಂಡ್ ಪೀಪಲ್ ವಾಕಿಂಗ್ ಅಂದರೆ ಕಾರ್ನ್ ಗ್ರೋಯಿಂಗ್, ಕಾರ್ನ್ ಅಂತಂದ್ರೇನು ಮುಸುಕಿನ ಜೋಳ ಅಥವಾ ಮೆಕ್ಕೆಜೋಳ ಅಂತ ಕರೀತಾರಲ್ಲ, ಅಂದರೆ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂತಹ ರೈತರಲ್ಲಿ, ಹಾಗೂ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್, ಹಾಗೂ ಅವರು ಸುಗ್ಗಿಯ ಕಾಲದಲ್ಲಿ ಮಾಡ್ತಕ್ಕಂತಹ ಸಂಭ್ರಮದಲ್ಲಿ ಸೌಂದರ್ಯ ಅನ್ನೋದು ಅಡಗಿದೆ ಅಂತೇಳಿ ಕವಿಯತ್ರಿಯವರು ಹೇಳ್ತಾ ಇದ್ದಾರೆ. ಇಲ್ಲಿ ಹಾರ್ವೆಸ್ಟ್ ಅಂತಂದರೆ ದ ಟೈಮ್ ಆಫ್ ದ ಇಯರ್ ವೆನ್ ದ ಕ್ರಾಪ್ಸ್ ಆರ್ ಗ್ಯಾದರ್ಡ್ ಫ್ರಮ್ ಫಾರ್ಮ್ಸ್ ಅಂದರೆ ಹೊಲದಿಂದ ಯಾವಾಗನ ಬೆಳೆಯನ್ನು ಕಟಾವು ಮಾಡ್ಕೊಂಡು ಮನೆಗೆ ತರ್ತಾರಲ್ಲ ಸುಗ್ಗಿ ಕಾಲ ಅಂತ ಕರಿತೀವಲ್ಲ ಅದನ್ನು ಹಾರ್ವೆಸ್ಟ್ ಅಂತ ಕರೀತಾರೆ. ಅಂದರೆ ಬ್ಯೂಟಿ ಅನ್ನೋದು ಎಲ್ಲೆಲ್ಲಿರುತ್ತೆ ಅಂತಂದರೆ ಸನ್ಲೈಟಲ್ಲಿ, ಅಂದರೆ ಸೂರ್ಯನ ಬೆಳಕಿನಲ್ಲಿ, ಗಿಡ ಮರಗಳಲ್ಲಿ, ಪಕ್ಷಿಗಳಲ್ಲಿ, ಹಾಗೂ ಕೆಲಸ ಮಾಡ್ತಕ್ಕಂತಹ ರೈತರಲ್ಲಿ, ಅವರ ಒಂದು ಸಂಭ್ರಮದಲ್ಲಿ ಬ್ಯೂಟಿ ಅನ್ನೋದು, ಸೌಂದರ್ಯ ಅನ್ನೋದು ಕಾಣುತ್ತೆ ಅಂತೇಳಿ ಫಸ್ಟ್ ಸ್ಟಾಂಜದಲ್ಲಿ ಹೇಳಿದ್ದಾರೆ. ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್,
ಸೌಂದರ್ಯ ಅನ್ನೋದು ಬರೀ ಕಾಣೋದಷ್ಟೇ ಅಲ್ಲ, ಕೇಳೋದು ಕೂಡ. ಹರ್ಡ್ ಅಂತಂದರೆ ಕೇಳೋದು, ಬ್ಯೂಟಿ ಈಸ್ ಹರ್ಡ್. ಇಲ್ಲಿ ಕೇಳಿ ಬರುತ್ತೆ ನಮಗೆ ಅಂತಂದರೆ ಇನ್ ದ ನೈಟ್, ರಾತ್ರಿಯಲ್ಲಿ ವಿಂಡ್ ಶೈನ್, ರೈನ್ ಫಾಲಿಂಗ್, ಆರ್ ಎ ಸಿಂಗರ್ ಚಾಂಟಿಂಗ್ ಎನಿಥಿಂಗ್ ಇನ್ ಅರ್ನೆಸ್ಟ್. ಅಂದರೆ ಯಾವ ರಾತ್ರಿ ವೇಳೆಯಲ್ಲಿ ವಿಂಡ್ ಶೈಯಿಂಗ್ ಅಂತಂದರೆ ನಿಟ್ಟಿಸಿರು ಬಿಡೋದು, ಸೈ ಅಂತಂದರೆ ಟೇಕ್ ಎ ಲಾಂಗ್ ಬ್ರೇತ್ ವೆನ್ ಟೈರ್ಡ್. ನಮಗೆ ದಣಿವಾದಾಗ ಆಳವಾಗಿರ್ತಕ್ಕಂಥ ಉಸಿರನ್ನು ತಗೊತೀವಲ್ಲ, ಅಂತಹ ಉಸಿರು ನಿಟ್ಟಿಸಿರು ಅಂತ ಕರೀತಾರಲ್ಲ ಅದರಲ್ಲಿ. ಅಂದರೆ ಗಾಳಿಯ ನಿಟ್ಟುಸಿರಿನಲ್ಲಿ ಹಾಗೂ ಮಳೆ ಬೀಳಬೇಕಾದ್ರೆ ಬರ್ತಕ್ಕಂತಹ ಶಬ್ದದಲ್ಲಿ ಹಾಗೂ ಸಿಂಗರ್ ಅಂದರೆ ಒಬ್ಬ ಹಾಡುಗಾರ ಆಡ್ತಕ್ಕಂಥ ಹಾಡಿನಲ್ಲಿ ಯಾವುದೇ ಆಗಲಿ ಅರ್ನೆಸ್ಟಲ್ಲಿ, ಅರ್ನೆಸ್ಟ್ ಅಂತಂದರೆ ಸೀರಿಯಸ್ ಆ್ಯಂಡ್ ಸಿನ್ಸಿಯರ್ ಅಂತಂದರೆ ಯಾವುದೇ ಕೆಲಸವಾಗಿರಲಿ ಮನಪೂರ್ವಕವಾಗಿ ಮನಸ್ಸಿಟ್ಟು ಕೇಳಿರ್ತಕ್ಕಂತಹ ಪ್ರತಿಯೊಂದರಲ್ಲೂ ನಮಗೆ ಬ್ಯೂಟಿ ಕೇಳಿಸುತ್ತೆ ಅಂತೇಳಿ ಎರಡನೇ ಸ್ಟ್ಯಾಂಜದಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ಬ್ಯೂಟಿ ನಮಗೆ ಬರೀ ಹೊರಗಡೆ ಅಷ್ಟೇ ಅಲ್ಲ, ಆಂತರಿಕವಾಗಿ ನಿನ್ನಲ್ಲೂ ಕೂಡ ಇದೆ ಅಂತೇಳಿ ಕವಯಿತ್ರಿಯವರು ಹೇಳ್ತಾ ಇದ್ದಾರೆ. ಟೂ ಸ್ಟ್ಯಾಂಜಸ್ನಲ್ಲಿ ಪ್ರಕೃತಿಯಲ್ಲಿ ಹೊರಗಡೆ ಕಂಡು ಬರ್ತಕ್ಕಂಥ ಬ್ಯೂಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಆಂತರಿಕ ಸೌಂದರ್ಯದ ಬಗ್ಗೆ ಕವಯಿತ್ರಿ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತಂದರೆ ಗುಡ್ ಡೀಡ್ಸ್, ಡೀಡ್ಸ್ ಅಂತಂದರೆ ಜಾಬ್ಸ್, ವರ್ಕ್ಸ್ ಆರ್ ಟಾಸ್ಕ್ಸ್, ಅಂದರೆ ಒಳ್ಳೆಯ ಕೆಲಸಗಳಲ್ಲಿ ಹ್ಯಾಪಿ ಥಾಟ್ಸ್ ಅಂದರೆ ಸಂತೋಷಕರವಾಗಿರ್ತಕ್ಕಂಥ ಆಲೋಚನೆಗಳಲ್ಲಿ ದಟ್ ರಿಪೀಟ್ಸ್ ದೆಮ್ ಸೆಲ್ಸ್ ಇನ್ ಯುವರ್ ಡ್ರೀಮ್ಸ್. ಅಂತಹ ಆಲೋಚನೆಗಳು ನಿಮ್ಮ ಕನಸಿನಲ್ಲೂ ಇದ್ದರೂ ಕೂಡ ಅದರಲ್ಲಿ ಸೌಂದರ್ಯವನ್ನು ಕಾಣಬಹುದು. ಇನ್ ಯುವರ್ ವರ್ಕ್ ನಿಮ್ಮ ಕೆಲಸಗಳಲ್ಲಿ ಹಾಗೂ ಅಂಡ್ ಈವನ್ ಇನ್ ಯುವರ್ ರೆಸ್ಟ್, ರೆಸ್ಟ್ ಅಂತಂದರೆ ಮರಣದಲ್ಲಿ. ಇಂತಹ ಒಳ್ಳೆಯ ಗುಣ ಒಳ್ಳೆಯ ಆಲೋಚನೆಗಳು ಇದ್ದರೆ ನಮ್ಮ ಮರಣದಲ್ಲೂ ಕೂಡ ಸೌಂದರ್ಯವನ್ನು ಕಾಣಬಹುದು ಅಂತೇಳಿ ಕವಯಿತ್ರಿ ಹೇಳ್ತಾ ಇದ್ದಾರೆ. ಈ ಸೌಂದರ್ಯ ಸೊಬಗು ಅನ್ನೋದು ಬರೀ ಪ್ರಕೃತಿಯಲ್ಲ ಅಷ್ಟೇ ಅಲ್ಲ, ನಮಗೆ ಮನಸ್ಸಿದ್ರೆ ಕಣ್ಣಿದ್ರೆ ಎಲ್ಲ ಕಡೆಯೂ ನಮಗೆ ಸೌಂದರ್ಯ ಕಾಣುತ್ತೆ. ಆ ಸೌಂದರ್ಯ ಅನ್ನೋದು ನಿಮ್ಮ ಮನಸ್ಸಿನ ಆಳದಲ್ಲಿಯೇ ನಿಮ್ಮಲ್ಲಿಯೇ ಇದೆ ಅನ್ನೋದನ್ನು ಕವಯಿತ್ರಿ ಹೇಳ್ತಾ ಇದ್ದಾರೆ. ನೌ ಲೆಟ್ಸ್ ಸಿ ದ ಸಮರಿ ಇನ್ ಇಂಗ್ಲಿಷ್. ದ ಪೋಯಮ್ ಬ್ಯೂಟಿ ಬೈ ಎ ಎ ಶೋರ್ ಈಸ್ ದ ಪೋಯೆಟ್ಸ್ ಕಾನ್ಸೆಪ್ಟ್ ಆಫ್ ವಾಟ್ ಬ್ಯೂಟಿ ಈಸ್. ದ ಪೋಯೆಟ್ ಮೇಕ್ಸ್ ಇಟ್ ವೆರಿ ಕ್ಲಿಯರ್ ದಟ್ ಬ್ಯೂಟಿ ಲೈಸ್ ಇನ್ ಎವ್ರಿಥಿಂಗ್. ಬ್ಯೂಟಿ ಲೈಸ್ ಇನ್ ಸ್ಮಾಲ್ ಥಿಂಗ್ಸ್, ಬ್ಯೂಟಿ ಲೈಸ್ ಇನ್ ನೇಚರ್, ಬ್ಯೂಟಿ ಲೈಸ್ ಇನ್ ಸ್ಟ್ರೀಟ್ಸ್ ಅಂಡ್ ಥಾಟ್ಸ್ ಆಫ್ ಮೆನ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬ್ಯೂಟಿ ಲೈಸ್ ವಿತಿನ್ ಯು ಅಂಡ್ ಕ್ಯಾನ್ ಬಿ ಪರ್ಸೀವ್ಡ್ ಬೈ ಯು ಅಂಡ್ ಇಫ್ ಯು ಹ್ಯಾವ್ ದ ಮೆಂಟಲ್ ಮೇಕಪ್ ಟು ಸೀ ಬ್ಯೂಟಿ. ಇನ್ ದ ಫಸ್ಟ್ ಟೂ ಸ್ಟ್ಯಾಂಜಾಸ್ ದ ಪೋಯಿಟ್ ಫೋಕಸಸ್ ಆನ್ ದ ಬ್ಯೂಟಿ ಇನ್ ದ ನೇಚರ್ enhanced with human activities. She speaks of the beauty of the sunlight, the trees and the birds. She also describes the people walking and dancing in the company of nature. The poet has oral imaginary in addition to visual imaginary and describes the beauty that lies in the sounds of nature. Beauty lies in the sounds of wind and the rain. In addition, beauty also lies in the music created by men when they sing. But the crux of the matter lies in the fact that beauty lies in all that is done in earnest and is not superficial. In the third stanza, the poet comes to the most important aspect of beauty. The poet refers to the internal beauty of a person. The poet refers to the inner beauty that lies in noble thoughts and deeds which are constant and not stray incidents. When beauty becomes a part of human being, in this matter, there is beauty in the restful state of a person also. Thus, the poem defines beauty in terms of internal and external aspects and shows that beauty is not as rare as it is made out to be. So this is the summary of this poem. Now let's see how to sing this poem. Class 8, English, Poem 1, Beauty, a poem by A. Shur. Beauty is seen in the sunlight, the trees, the birds, corn growing and people walking, are dancing for the harvest. Beauty is heard in the night, wind shying, rain falling, or a singer chanting,
Anything in the nest. Beauty is in yourself, good deeds, happy thoughts that repeat themselves in your dream, in your work, and even in your rest, and even in your rest. Beauty is seen in the sunlight, the trees, the birds, corn growing and people working, all dancing for the harvest. Beauty is heard in the night, wind shining, rain falling, or a singer chanting, anything in the nest. Beauty is in yourself, good deeds, happy thoughts that repeat themselves in your dream, in your work, and even in your rest, and even in your rest. ಇರಿ ಈ ಪಾಠ ನಿಮಗೆ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಈ ಪಾಠವನ್ನು ಬೇರೆಯವರಿಗೂ ಶೇರ್ ಮಾಡಿ. ನೀವನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ನ ರಿಂಗ್ ಮಾಡಿ,